ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿ ಬರ್ತಾ ಇದೆ ಇದೇ ತಿಂಗಳ ಕೊನೆಯಲ್ಲಿ ಎಸ್ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿಯೇ ಸರ್ಕಾರಿ ನೌಕರರ ಅಕೌಂಟ್ ಗೆ ಸೇರಲಿದೆ ಭಾರಿ ಮೊತ್ತ ಅಂತ ಹೇಳಲಾಗ್ತಾ ಇದೆ ಏನಕ್ಕೆ ಈ ರೀತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳ ಡಿಎ ಇನ್ನೂ ಕೂಡ ಬಾಕಿ ಇದ್ದು ಕೇಂದ್ರ ಸರ್ಕಾರ ಆಲ್ರೆಡಿ ಇದನ್ನ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿ ಬಿಡುಗಡೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಯಾವ ರೀತಿ ಆದಂತ ಮಾಹಿತಿ ಇದೆ ಎಷ್ಟು ಮೊತ್ತ ಸರ್ಕಾರಿ ನೌಕರರ ಅಕೌಂಟ್ ಸೇರಲಿದೆ ಗ್ರೂಪ್ ಡಿ ನೌಕರರಿಗೆ ಎಷ್ಟು ಅಮೌಂಟ್ಸ್ ಬರುತ್ತೆ ಗ್ರೂಪ್ ಸಿ ನೌಕರರಿಗೆ ಎಷ್ಟು ಬರುತ್ತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ನೌಕರರ ಅಕೌಂಟ್ಗಳಿಗೆ ತಲಾ ಮೂರು ತಿಂಗಳ ಅರಿಯರ್ಸ್ ಯಾವಾಗ ಸೇರಲಿವೆ ಮತ್ತು ಎಷ್ಟು ಅಮೌಂಟ್ ಎಕ್ಸಾಕ್ಟ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ ಆ್ಯಂಡ್ ಈ ಒಂದು ಲೈವ್ಗೆ ದಯವಿಟ್ಟು ಜಾಸ್ತಿ ಜನರನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ಗ್ರೂಪ್ ಡಿ ನೌಕರರಿಗೆ 3 ರಿಂದ 4 ಸಾವಿರ ರೂಪಾಯಿವರೆಗೂ ಕೂಡ ಸರ್ಕಾರಿ ನೌಕರರ ಅಕೌಂಟ್ಗೆ ಹಣ ಬರಲಿದೆ ಏನಕ್ಕಂದರೆ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಸರ್ಕಾರಿ ನೌಕರರ ಡಿ ಎ ಹೆಚ್ಚಳದ ಪ್ಯಾಟರ್ನ ನಾವು ನೀವು ನೋಡಿದ್ರೆ ಎರಡು ಬಾರಿ ಒಂದು ವರ್ಷದಲ್ಲಿ ಎರಡು ಬಾರಿ ಹೆಚ್ಚಳವನ್ನು ಮಾಡಬೇಕು ಅಂತ 7th ಸಿ ಪಿ ಸಿ ರೂಲ್ಸಲ್ಲಿ ಒಂದು ಉಲ್ಲೇಖವನ್ನು ಮಾಡಲಾಗಿದೆ ಮೊಟ್ಟ ಮೊದಲನೇದಾಗಿ ಯಾವಾಗ ಒಂದು ಆರ್ಥಿಕ ವರ್ಷ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ 2023 ಸ್ಟಾರ್ಟ್ ಆಗುತ್ತಿದ್ದಂತೆಯೇ ಜನವರಿಯಲ್ಲಿ ಮೊಟ್ಟ ಮೊದಲನೇ ಒಂದು ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಲಾಗುತ್ತದೆ ಅದಾದ ನಂತರ ನೆಕ್ಸ್ಟ್ 6 ತಿಂಗಳು ನೀವು ಕೌಂಟ್ ಮಾಡಿದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಗೆ ಮತ್ತೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಜುಲೈನಲ್ಲಿ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳವನ್ನು ಸರ್ಕಾರ ಮಾಡಬೇಕಾಗುತ್ತದೆ ಬಟ್ ಕಾರಣಾಂತರಗಳಿಂದ ಸರ್ಕಾರ ಜನವರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕಾಗಿರುವಂಥದ್ದು ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚಲ್ಲಿ ಮಾಡುತ್ತೆ ಜುಲೈನಲ್ಲಿ ಮಾಡಬೇಕಾಗಿರುವಂಥದ್ದು ಅಕ್ಟೋಬರ್ನಲ್ಲಿ ಮಾಡುತ್ತೆ ಹಾಗಾದರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಸಿಗಬೇಕಾಗಿರುವಂಥ ತುಟ್ಟಿ ಭತ್ತೆ ಸರ್ಕಾರಿ ನೌಕರರಿಗೆ ಸಿಗುತ್ತಿರಲಿಲ್ಲ ಬಟ್ ಅದಕ್ಕೆ ಇವಾಗ ಸಂಪೂರ್ಣವಾಗಿರುವಂಥ ಕೇರನ್ನು ತೆಗೆದುಕೊಳ್ಳಲಾಗಿದೆ ಯಾವ ತುಟ್ಟಿ ಭತ್ತೆ ಡಿಲೇ ಆಗುತ್ತೆ ಆ ಒಂದು ತುಟ್ಟಿ ಭತ್ತೆಯನ್ನು ಪೂರ್ವಾನ್ವಯವಾಗುವಂತೆ ಮಂಜೂರು ಮಾಡಲಾಗುತ್ತೆ ಸೊ ಪೂರ್ವಾನ್ವಯವಾಗುವಂತೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಪತ್ರದಲ್ಲಿ ಯಾವ ರೀತಿ ಪೂರ್ವಾನ್ವಯವಾಗಿ ಮಾಡಿದ್ದಾರೆ ಅಂತ ದಿನಾಂಕ 1/7/2023 ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲೆಟರು ಖುದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರೇ ಈ ಒಂದು ಪತ್ರವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಇದೇ ತಿಂಗಳಲ್ಲಿ ನಗದು ರೂಪದಲ್ಲಿ ಅಂದರೆ ಕ್ಯಾಶ್ ರೂಪದಲ್ಲಿ ನೌಕರರ ಅಕೌಂಟ್ಗೆ ಬಾಕಿ ಉಳಿದಿರುವಂಥ ತುಟ್ಟಿ ಭತ್ತೆಯನ್ನು ತಕ್ಷಣದಿಂದಲೇ ರಿಲೀಸ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗಿದೆ ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ಕ್ಯೂರಿಯಾಸಿಟಿಗೆ ಬಂದಿದ್ದಾರೆ ಯಾವ ರೀತಿಯಾಗಿ ಜುಲೈನಲ್ಲಿ 4% ಪ್ಲಸ್ ಆಗಸ್ಟ್ನಲ್ಲಿ 4% ಪ್ಲಸ್ ಸೆಪ್ಟೆಂಬರ್ನಲ್ಲಿ 4% ಟೋಟಲ್ ಆಗಿ ಎಷ್ಟು ಮೊತ್ತ ನೌಕರರ ಅಕೌಂಟ್ಗೆ ಸೇರಲಿದೆ ಮತ್ತು ಯಾವಾಗ ಅದನ್ನು ಖಾತೆಗೆ ಜಮಾ ಮಾಡ್ತಿದ್ದಾರೆ ಅಂತ ಸಂಪೂರ್ಣವಾಗಿರುವಂಥ ಮಾಹಿತಿ ಇಲ್ಲಿದೆ ನೋಡೋಣ ಮೊಟ್ಟ ಮೊದಲನೇದಾಗಿ ಈ ಒಂದು ಕ್ಯಾಲ್ಕುಲೇಷನ್ನ ನಾನು ಆಲ್ರೆಡಿ ಎಲ್ಲ ಮಾಡಿದ್ದೀನಿ ಸೊ ನಿಮಗೆ ಜಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಆಫ್ ಆಲ್ ಗ್ರೂಪ್ ಡಿ ನೌಕರರಿಂದ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಗ್ರೂಪ್ ಡಿ ನೌಕರು ಆ್ಯಂಡ್ ಇದರಲ್ಲಿ ಸ್ನೇಹಿತರೆ ನಾನು ಒಂದೇ ಒಂದು ಬೇಸಿಕನ್ನು ಕನ್ಸಿಡರ್ ಮಾಡಿದ್ದೀನಿ 18,000 ರೂಪಾಯಿ ಬಟ್ ಇದು ಎಕ್ಸಾಕ್ಟ್ಲಿ 18,000 ರೂಪಾಯಿ ಬರೀ ಸ್ಟಾರ್ಟಿಂಗ್ ಗ್ರೂಪ್ ಡಿಯಲ್ಲಿ ಜಸ್ಟ್ ಜಾಯಿನ್ ಆಗಿದ್ದಾರೆ ಅಂದರೆ ಅವರಿಗೆ 18,000 ರೂಪಾಯಿ ಸಂಬಳ ಇರುತ್ತೆ ಜಸ್ಟ್ ನೀವು ಒಂದು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ 19, 20, 25,000ವರೆಗೂ ಕೂಡ ಇರ್ಬೋದು ಸೊ ನೀವು ಜಸ್ಟ್ ಆ ಒಂದು ಅಂಕಿಯನ್ನು ಇಲ್ಲಿ ರಿಪ್ಲೇಸ್ ಮಾಡೋ ಮುಖಾಂತರ ಕ್ಯಾಲ್ಕುಲೇಷನ್ನ ಮಾಡ್ಬೋದು ಬಟ್ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನೀವು ನೋಡಿ ಸೊ ಗ್ರೂಪ್ ಡಿ ನೌಕರರ ಬೇಸಿಕ್ ಸ್ಯಾಲ್ರಿ ಇಲ್ಲಿ 18,000 ರೂಪಾಯಿ ಇದೆ ಹಾಗಾದರೆ ಡಿ ಅರಿಯರ್ಸ್ ಏನಿದೆ 4 ತಿಂಗಳ ಡಿ ಅರಿಯರ್ಸ್ ಇದೆ ಜುಲೈ ಪ್ಲಸ್ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ ಈ 4 ತಿಂಗಳ ಡಿ ಅರಿಯರ್ಸನ್ನು ಸರ್ಕಾರಿ ನೌಕರಿ ಕೊಡಬೇಕಾಗಿರುವಂಥದ್ದು ಜುಲೈನ 4% ಪ್ಲಸ್ ಆಗಸ್ಟ್ನ 4% ಸೆಪ್ಟೆಂಬರ್ನ 4% ಟೋಟಲ್ ಎಷ್ಟು 12% ಆಯಿತು ಸೊ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿ ತುಂಬ ಈಸಿ ಜುಲೈ ಅಮೌಂಟ್ ಎಷ್ಟಿದೆ ಅಂತ ಜುಲೈ ತಿಂಗಳಲ್ಲಿ ಬಾಕಿ ಉಳಿದಿರುವಂಥ ಡಿ ಎನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡೋಣ ಆಗಸ್ಟು ಆಮೇಲೆ ಸೆಪ್ಟೆಂಬರ್ ಸೊ ಮೊಟ್ಟ ಮೊದಲನೇದಾಗಿ 4% of 18,000 ಬೇಸಿಕ್ ಸಂಬಳ ಇಲ್ಲಿರುತ್ತೆ 4% of 18,000 ಅಂತ ಹೇಳ್ತೀವಿ 18,000ಕ್ಕೆ 4% ಇಲ್ಲಿ ಕ್ಯಾಲ್ಕುಲೇಟ್ ನಾವು ಮಾಡ್ತಾ ಇದ್ದೀವಿ ಸೊ ಯಾವ ರೀತಿಯಾಗಿ ಮಾಡ್ತೀವಿ 18,000 × 4 / 100 ಮಾಡ್ತೀವಿ ಈ 2 0 ಈ 2 0 ಹೋಯಿತು
180 ಇಂಟು 4 ಮಾಡಿದ್ರೆ 720 ಆಯಿತು. ಹಾಗಾದರೆ ಏನಿದು, ಬರೀ ಜುಲೈ ತಿಂಗಳಲ್ಲಿ ಬಾಕಿ ಉಳಿದಿರುವಂಥ ತುಟ್ಟಿ ಭತ್ತೆ ಎಷ್ಟಿದೆ, 720 ರೂಪಾಯಿ. ಹಾಗಾದರೆ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಎಷ್ಟು ತುಟ್ಟಿ ಭತ್ತೆ ಬಾಕಿ ಉಳಿದಿರುತ್ತಂದರೆ ನೆಟ್ ಅಮೌಂಟ್ ಎಷ್ಟಾಗುತ್ತೆ, 720 ಪ್ಲಸ್ 720 ಪ್ಲಸ್ 720. ಏನಕ್ಕಂದರೆ 3 ತಿಂಗಳ ಬಾಕಿ ಇದೆ, ಆ್ಯಂಡ್ 3 ತಿಂಗಳಲ್ಲಿ ತಲಾ 4% 4% ಆ್ಯಂಡ್ 4% ನೀಡಬೇಕಾಗುತ್ತೆ. ಸೊ ತುಂಬ ಈಸಿ, 1 ತಿಂಗಳಿಗೆ 720 ಆಗುತ್ತೆ. ಹಾಗಾದರೆ 3 ತಿಂಗಳಿಗೆ ಎಷ್ಟಾಗುತ್ತೆ, 3 ಸತಿ ಆ್ಯಡ್ ಮಾಡಿ 720 720 ಆ್ಯಂಡ್ 720, 2160 ರೂಪಾಯಿ ಬರೀ ಎಂಟ್ರಿ ಲೆವೆಲಲ್ಲಿ. ಜಸ್ಟ್ 18,000 ಬೇಸಿಕ್ ಇದ್ದರೆ ಸಾಕು, 2-2.5 ಸಾವಿರ ರೂಪಾಯಿಲಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಗ್ರೂಪ್ ಡಿ ನೌಕರರಿಗೆ. ಇನ್ನು ಗ್ರೂಪ್ ಸಿ ನೌಕರರ ಬಗ್ಗೆ ನಾವು ಮಾತನಾಡೋದಾದರೆ, ಗ್ರೂಪ್ ಸಿ ನೌಕರರಿಗೆ ಸ್ಟಾರ್ಟಿಂಗ್ ಸ್ಕೇಲ್ ಎಷ್ಟಿರುತ್ತೆ, ಬೇಸಿಕ್ ಸ್ಯಾಲ್ರಿ 21,400 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇರುವಂಥದ್ದು 6th ಪೇ ಕಮಿಷನ್ನ ಪ್ರಕಾರ. ಹಾಗಾದರೆ ಇವರ ಒಂದು ಅಮೌಂಟ್ ಎಷ್ಟಾಗುತ್ತೆ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು, ಜುಲೈನ 4% ಪ್ಲಸ್ ಆಗಸ್ಟ್ನ 4% ಪ್ಲಸ್ ಸೆಪ್ಟೆಂಬರ್ನ 4% ಅಂತ. ಸೊ ಫರ್ದರ್ ನೀವು ನೋಡ್ತಾ ಹೋದರೆ ಜುಲೈನ ಅಮೌಂಟ್ ಇಲ್ಲಿ ಎಷ್ಟಾಗ್ತಾ ಇದೆ, 4% ಆಫ್ 21,400 ಅಂತ. 21,400 ಇಂಟು 4 ಡಿವೈಡೆಡ್ ಬೈ 100 ಮಾಡ್ತೀವಿ, 20 ಹೋಯ್ತು, 214 ಇಂಟು 4 ಮಾಡಿದ್ರೆ 856 ರೂಪಾಯಿ ಒಂದು ತಿಂಗಳಿಗಾಯಿತು. ಜುಲೈನ 856 ರೂಪಾಯಿ, ಆಗಸ್ಟ್ನ 856 ಆ್ಯಂಡ್ ಸೆಪ್ಟೆಂಬರ್ನ 856, ಟೋಟಲ್ 2,568 ರೂಪಾಯಿ. ಇಲ್ಲಿ ಗ್ರೂಪ್ ಸಿ ನೌಕರು ಬರೀ 21,400 ರೂಪಾಯಿ, ಯಾರು ಸ್ಟಾರ್ಟಿಂಗ್ ಸಂಬಳವನ್ನು ಪಡೆದಿರ್ತಾರೆ ಬೇಸಿಕ್ ಸಂಬಳ, ಅವರಿಗೆ 2,500 ಹೆಚ್ಚಿನ ಒಂದು ಅರಿಯರ್ಸು ಇದೇ ತಿಂಗಳಲ್ಲಿ ಸಿಗ್ಬೋದು ಅಂತ ಹೇಳ್ಬೋದು. ಕ್ವಿಕ್ ಐನ ಗ್ರೂಪ್ ಬಿಗೂ ಕೂಡ ನೋಡ್ಕೊಳ್ಳೋಣ. ಇವ್ರದ್ದು ಸ್ಟೇಟ್ಮೆಂಟ್ ಹೇಳಬೇಕಂದ್ರೆ, ಬೇಸಿಕಲಿ 6th ಪೇ ಕಮಿಷನ್ನ ಪ್ರಕಾರ ಸ್ಟಾರ್ಟಿಂಗ್ ಸ್ಯಾಲ್ರಿ 36,800 ಇರುತ್ತೆ, ಆ್ಯಂಡ್ ಸೇಮ್ ಫಾರ್ಮುಲಾನ ನಾವು ಯೂಸ್ ಮಾಡ್ತಾ ಇದ್ದೀವಿ, 4% ಆಫ್ 36,800, ವಿಚ್ ಇಸ್ 36,800 ಇಂಟು 4 ಡಿವೈಡೆಡ್ ಬೈ 100 ಮಾಡ್ತೀವಿ, ಟೋಟಲ್ 1,472 ರೂಪಾಯಿ ಒಂದು ತಿಂಗಳ ಬಾಕಿ ಉಳಿಯುತ್ತೆ. ಆ್ಯಂಡ್ ಟೋಟಲ್ ಇದನ್ನು 3 ಸತಿ ಆ್ಯಡ್ ಮಾಡಿದ್ರೆ ನಮಗೆ 4,416 ರೂಪಾಯಿ ಬರ್ತಾ ಇದೆ. ಇದು ಗ್ರೂಪ್ ಬಿ ನೌಕರಿಗೆ ಸಿಗಬೇಕಾಗಿರುವಂಥ ಅರಿಯರ್ಸ್ ಇದೆ ಒಂದು ತಿಂಗಳಲ್ಲಿ. ಫರ್ದರ್ ನೀವು ನೋಡ್ತೀರಾ, ಇಲ್ಲಿ ಗ್ರೂಪ್ ಎ ನೌಕರಿಗೆ ಬೇಸಿಕ್ ಸ್ಯಾಲ್ರಿ 56,100 ರೂಪಾಯಿ ಇದೆ. ಆ್ಯಂಡ್ ಅರಿಯರ್ಸ್ ನೀವು ನೋಡ್ತಾ ಇರುವಂಥದ್ದು 4% ಆಫ್ 56,100 ಅಂತ ಹೇಳ್ತೀವಿ, 56,100 ಇಂಟು 4 ಡಿವೈಡೆಡ್ ಬೈ 100, 2,244 ರೂಪಾಯಿ ಒಂದು ತಿಂಗಳಿಗಾಗುತ್ತೆ. ಆ್ಯಂಡ್ ಅದನ್ನೇ ನೀವು ನೆಕ್ಸ್ಟ್ ನೋಡಿದ್ರೆ 6,732 ರೂಪಾಯಿ ಟೋಟಲ್ ಅರಿಯರ್ಸ್ ಬರ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳ ಅರಿಯರ್ಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆದಿದ್ದೀವಿ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ತುಂಬ ಜನ ಡೌಟ್ ಪಡ್ತಾ ಇದ್ರು, ಲೈಕ್ ಇದೇ ತಿಂಗಳ ಕೊನೆಯಲ್ಲಿ ಬರುತ್ತಾ ಅಂತ. ಖಂಡಿತವಾಗೂ ಕೂಡ ಬರಬೇಕಾಗುತ್ತೆ, ಏನಕ್ಕಂದರೆ ಕೇಂದ್ರ ಸರ್ಕಾರ ನೀಡಿದೆ, ಆ್ಯಂಡ್ ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ರಾಜ್ಯ ಸರ್ಕಾರ ಕೂಡ ನೀಡುವಂಥದ್ದು ಸಂಪ್ರದಾಯವಾಗಿದೆ, ಆ್ಯಂಡ್ ಅದನ್ನು ಫಾಲೋ ಮಾಡಲಾಗುತ್ತೆ. ಹಾಗಾಗಿ ಇನ್ನೂ ಕೆಲವು ದಿನಗಳು ಮಾತ್ರ, 2 ದಿನ ಮಾತ್ರ ಹೋಗಿದೆ, ಇನ್ನೂ 3-4 ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶ ಹೊರಗೆ ಬರುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಲೈಕ್ ಮಾಡಿ. ನಿಮ್ಮ ಒಂದು ಬೇಸಿಕ್, ಸೊ ಬೇಸಿಕಲಿ ನಾನು ಒಂದು ಬೇಸಿಕ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ದು 18,000 ಇರೋದಿಲ್ಲ, 18,500 ರೂಪಾಯಿ ಇರುತ್ತೆ, 18,600 ರೂಪಾಯಿ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಏನಾದರೂ ಚೇಂಜ್ ಇದ್ರೆ ನಿಮ್ಮ ಬೇಸಿಕ್ನ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಸಂಬಂಧಿಸಿದಂತೆ ನಾವು ಎಷ್ಟು ಹೆಚ್ಚಳ ಆಗುತ್ತೆ, ಡಿ ಎ ಅರಿಯರ್ಸ್ ಎಷ್ಟು ಸಿಗುತ್ತೆ ಅಂತ ನಿಮಗೆ ವಾಪಸ್ ರಿಪ್ಲೈನ ಮಾಡ್ತೀವಿ. ಸೊ ದಯವಿಟ್ಟು ವಿಡಿಯೋನ ಒಂದು ಲೈಕ್ ಮಾಡಿ, ಇಷ್ಟು ಕ್ಯಾಲ್ಕುಲೇಷನ್ಸ್ಗಳನ್ನು ನಿಮ್ಮ ಸಲುವಾಗಿ ಮಾಡಿದ್ದೀವಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಆ್ಯಂಡ್ ಪೆನ್ಷನರ್ಸ್ಗೂ ಕೂಡ ಇದು ಅನ್ವಯವಾಗುತ್ತೆ. ಪೆನ್ಷನರ್ಸ್ನ ಏನು ಡಿ ಆರ್ ಉಳಿದಿರುತ್ತೆ, ಡಿಯರೆನ್ಸ್ ರಿಲೀಫ್ ಉಳಿದಿರುತ್ತೆ, ಆ ಒಂದು ಡಿಯರೆನ್ಸ್ ರಿಲೀಫ್ ಕೂಡ ಇದೇ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಮೇಲೆ 4.4%ನಂತೆ ತಲಾ ನಿಮ್ಮ ಒಂದು ಅಕೌಂಟ್ಗೆ ಸೇರಿಸಲಾಗುವುದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ. ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.